ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಖಂಡಿಗೆ ಅಗ್ನಿ ಇದ್ದಿದ್ದಂಗೆ ಮೊ ಕೊಡ್ದಂಗೆ ಹೇಳ್ಬೋದು ರಿವೀಸ್ಕಿಮಿಲ್ಲರ್ಗೂ ಸ್ವಾಗತ ಸುಸ್ವಾಗತ ಜಗತ್ತಿನ ಎಲ್ಲ ಭಾಷೆಗಳ ಸಿನಿಮಾ ಮತ್ತು ಸೀರೀಸ್ನ ವಿಮರ್ಶೆಯನ್ನು ಕಣದಲ್ಲಿ ಕೇಳಬೇಕು ಅಂತಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಟಿಫಿಕೇಶನ್ ಮಾಡೋಣ ಹೋಗ್ತೀರಾ ಅಂತ ಸಲ ನೋಡ್ಕೊಂಬಿಡಿ ಇವತ್ತು ನಾವು ವಿಮರ್ಶೆ ಮಾಡ್ತಿರೋದು ನೆನ್ನೆನೂ ಮುಗ್ದಂಥ ಮಾರ್ವೆಲ್ ಅವರ ಮಿನಿ ಸೀರೀಸ್ ದ ಫ್ಯಾಲ್ಕನ್ ಅಂಡ್ ದ ವಿಂಟರ್ ಸೋಲ್ಜರ್ನ ಸೊ ಸೀರೀಸ್ ಹೇಗಿತ್ತು ಪಾಸಿಟಿವ್ಸ್ ಏನು ನೆಗೆಟಿವ್ಸ್ ಏನು ಅಂತ ಅವ್ನು ಡಿಸ್ಕಸ್ ಮಾಡೋಣ ಇಡೀ ಸೀರೀಸ್ನ ಮೇಜರ್ ಪಾಸಿಟಿವ್ ಅಂತಂದರೆ ಇದರ ಕ್ಯಾರೆಕ್ಟರೈಸೇಷನ್ ಆ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಆ್ಯಂಡ್ ಆರ್ಕ್ ಇನ್ಫ್ಯಾಕ್ಟ್ ಈ ಸೀರೀಸ್ ಏನಿದೆ ಅದು ಎಕ್ಸಿಸ್ಟ್ ಆಗಿದ್ದೇನೆ ಪಾತ್ರಗಳನ್ನ ಹುಟ್ಟಾಕೋದಕ್ಕೆ ಆ್ಯಂಡ್ ಆ ಪಾತ್ರದಲ್ಲಿ ಏನು ಬದಲಾವಣೆ ಆಗುತ್ತೆ ಅಂತ ತೋರಿಸೋದಕ್ಕೆ ಆ ಪಾತ್ರ ಪೋಷಣೆ ಏನಿದೆ ಅದು ತುಂಬಾ ಚೆನ್ನಾಗಿತ್ತು ಎಸ್ಪೆಷಲಿ ಅವರ ಕ್ಯಾರೆಕ್ಟರ್ ಏನಿದೆ ಆ ಕ್ಯಾರೆಕ್ಟರ್ಗಿದ್ದಂಥ ಒಂದು ಎಮೋಷ್ನಲ್ ಡೆಪ್ತು ಅವರಲ್ಲಿ ಆದಂಥ ಚೇಂಜಸ್ ಏನಿದೆ ಅದು ಸಗದಾಗಿತ್ತು ಅಂತ ಅನಿಸ್ತು ಜಾಸ್ತಿ ಡ್ವೆಲ್ ಮಾಡ್ತಾ ಇದ್ರು ಆ ಕ್ಯಾರೆಕ್ಟರ್ ಮೇಲೆ ಆ್ಯಂಡ್ ಏನು ಆರ್ಕ್ ಕ್ರಿಯೇಟ್ ಮಾಡ್ತಾರೆ ಫಸ್ಟ್ ಎಲ್ಲಿಂದ ಶುರುವಾಗುತ್ತೆ ಎಂಡ್ ಹೇಗಾಗುತ್ತೆ ಅದು ತುಂಬಾ ಆ ಕ್ಯಾರೆಕ್ಟರ್ನ ಇಷ್ಟಪಡುವಾಗ ಮಾಡುತ್ತೆ ಮತ್ತೊಂದು ತುಂಬಾ ಇಷ್ಟ ಆದ ಕ್ಯಾರೆಕ್ಟರ್ ಅಂತಂದರೆ ಜಾನ್ ವಾಕರ್ ಅಲ್ಲಿ ಕ್ಯಾಪ್ಟನ್ ಅಮೇರಿಕಾ ಅಂತ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿದಾಗ ನಿಜವಾಗ್ಲೂ ಯಾವುದೋ ಟ್ರೋಲ್ ಕ್ಯಾರೆಕ್ಟರ್ ಅಂತ ಅನ್ನಿಸ್ಬಿಡ್ತು ಸ್ಟಾರ್ಟಿಂಗಲ್ಲಿ ಬಟ್ ತುಂಬನೇ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಹೋಗ್ತಾರೆ ಅದೇ ಪ್ಲಾನ್ ಇದ್ದಿದ್ದು ಅಂತ ಅನಿಸುತ್ತೆ ಜನರನ್ನ ಇರಿಟೇಟ್ ಮಾಡಿಬಿಟ್ಟು ಹಾಗೆ ಮಾಡೋದು ಕ್ಯಾಪ್ಟನ್ ಅಮೇರಿಕಾ ಶೂಸ್ ಫಿಲ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅದು ಗೊತ್ತಿತ್ತು ಅವ್ರಿಗೆ ಅಂದರೆ ಯಾವುದೇ ಒಂದು ಹಂತದಲ್ಲೂ ಕೂಡ ತಪ್ಪು ಮಾಡೋದೇ ಇಲ್ಲ ಅನ್ನೋದು ಸ್ಟೀವ್ ರಾಜರ್ಸ್ ಅವರ ಒಂದು ಮೈಂಡ್ ಸೆಟ್ ಆಗಿದ್ದರೆ ಇದಕ್ಕೆ ಮೋರ್ ಹ್ಯೂಮನ್ಲಿ ಟಚ್ ಇತ್ತು ಅಂದರೆ ಇವರಲ್ಲಿ ಆ ಎಮೋಷನ್ಸ್ ಟೇಕ್ ಓವರ್ ಮಾಡುತ್ತೆ ಆ ಒಂದು ಕೋಪ ರೇಜ್ ಅನ್ನೋದೇನಿದೆ ಅದು ತಪ್ಪು ಸರಿ ಮಧ್ಯೆ ಡಿಫ್ರೆನ್ಷಿಯೇಟ್ ಮಾಡೋದನ್ನ ನಿಲ್ಲಿಸುತ್ತೆ ಸೊ ಆ ಎಲಿಮೆಂಟ್ನ ತುಂಬನೇ ಚೆನ್ನಾಗಿ ತರ್ತಾ ಹೋಗ್ತಾರೆ ಅವರ ಒಂದು ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ತುಂಬಾನೇ ದೊಡ್ಡ ಪೇಟ್ರಿಯೇಟ್ ಇದುವರೆಗೂ ಅವ್ರು ಮಾಡಿರುವಂಥ ಕೆಲಸಗಳೇನಿದೆ ಅದ್ರ ಬಗ್ಗೆ ಜಾಸ್ತಿ ಡ್ವೆಲ್ ಮಾಡೋದಿಲ್ಲ ಬಟ್ ಸ್ಟಿಲ್ ತೋರಿಸ್ತಾರೆ ಯಾವ್ಯಾವ ರೀತಿ ಡಿಸಿಷನ್ಸ್ ತೊಗೊಂಡಿಯೇ ಹಿಂದೆ ಅಂದ್ಬಿಟ್ಟು ಸೊ ಆ ಎಲಿಮೆಂಟ್ನ ತೊಗೊಂಡ್ಬಂದ್ಬಿಟ್ಟು ಆ ರೇಜ್ನ ಹೊರಗಡೆ ತಂದಾಗ ಎಲ್ಲೊಂದು ಕಡೆ ಕ್ಯಾರೆಕ್ಟರ್ ತುಂಬನೇ ರಿಲೇಟೇಬಲ್ ಅಂತ ಅನಿಸ್ತು ನನಗಂತೂ ಆ ಪಾತ್ರ ತುಂಬಾನೇ ಇಷ್ಟ ಆಯಿತು ಸೊ ಚೆನ್ನಾಗಿ ಡೆವಲಪ್ ಮಾಡಿದ್ರು ಅಂತ ಅನಿಸ್ತು ಹಾಗೆಯೇ ಫ್ಯಾಲ್ಕನ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ ಆ ಒಂದು ಡೆವಲಪ್ಮೆಂಟ್ ಅನ್ನೋದಿದೆ ಆ ಆರ್ಕ್ ಅನ್ನೋದು ಲೈಟಾಗಿ ಕಾಣಿಸಿದೆ ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ಅವರು ಕ್ಯಾಪ್ಟನ್ ಅಮೇರಿಕಾ ಮ್ಯಾಂಟಲ್ ತೊಳೋದಕ್ಕೆ ಅವರು ರೆಡಿ ಇಲ್ಲ ಈಸ್ ನಾಟ್ ಇನ್ ದ್ಯಾಟ್ ಸ್ಪೇಸ್ ಯಾಕಂದರೆ ಸ್ಟೀವ್ ರಾಜರ್ಸ್ ಅವ್ರ ಜೊತೆ ತುಂಬನೇ ಕ್ಲೋಸ್ ಆಗಿ ಕೆಲಸ ಮಾಡಿದ್ದಾರೆ ಅವರು ಆ ಸ್ಥಾನನ ತುಂಬೋದಕ್ಕೆ ಇಷ್ಟ ಇಲ್ಲ ಯಾರ ಯಾರಕ್ಕೆಲ್ಲೂ ತುಂಬೋಕಾಗೋದಿಲ್ಲ ಅನ್ನೋದು ಅವರ ಮೈಂಡ್ಸೆಟ್ ಇರುತ್ತೆ ಬಟ್ ದ ವರ್ಲ್ಡ್ ನೀಡ್ಸಿಮ್ ಅಥವಾ ಅಮೆರಿಕ ನೀಡ್ಸಿಮ್ ಅನ್ನೋ ಎಲಿಮೆಂಟ್ನ ತೊಗೊಂಡ್ಬರ್ತಾರೆ ಬಟ್ ಕ್ಯಾರೆಕ್ಟರಲ್ಲಿ ಜಾಸ್ತಿ ಬದಲಾವಣೆ ತರೋದಕ್ಕಿಂತ ಅವ್ರನ್ನ ಏನು ಅಂತಂದ್ರೆ ಒಂದು ಬೀಕನ್ ಆಫ್ ಹೋಪ್ ಆ ಒಂದು ಬ್ಲ್ಯಾಕ್ ಕಮ್ಯುನಿಟಿನ ರೆಪ್ರೆಸೆಂಟ್ ಮಾಡೋ ಹಾಗೆ ಮಾಡಿದರೆ ಆ್ಯಂಡ್ ಆ ಹಿಸ್ಟ್ರಿ ಏನಿದೆ ಯಾವ ರೀತಿ ಇಗ್ನೋರ್ ಮಾಡ್ತಾ ಇರ್ತಾರೆ ಎಸ್ಪೆಷಲಿ ಐಜಯ ಅವ್ರ ಕ್ಯಾರೆಕ್ಟರ್ನ ತುಂಬನೇ ಚೆನ್ನಾಗಿ ತೊಗೊಂಡ್ಬರ್ತಾರೆ ಒಂದು ಎಮೋಷನಲ್ ವ್ಯಾಲ್ಯೂ ಇತ್ತು ಸೊ ಅವ್ರನ್ನ ಆ ಒಂದು ಕಮ್ಯುನಿಟಿ ರೆಪ್ರೆಸೆಂಟ್ ಮಾಡೋ ಹಾಗೆ ಮಾಡಿ ಅಲ್ಲಿ ಯಾವ್ಯಾವ ರೀತಿ ಹಿಂದೆ ಆ ಒಂದು ಕಮ್ಯುನಿಟಿನ ತುಳಿದಿದ್ರು ಯಾವ ರೀತಿ ಇಗ್ನೋರ್ ಮಾಡಿದ್ರು ಎಲಿಮೆಂಟ್ನ ತರ್ತಾರೆ ಸೊ ಪಾತ್ರದಲ್ಲಿ ತುಂಬ ಜಾಸ್ತಿ ಚೇಂಜಸ್ ಆಗದೆ ಹೋದ್ರು ಕೂಡ ಚೆನ್ನಾಗಿ ಡೆವಲಪ್ ಮಾಡ್ತಾ ಹೋದ್ರು ಅಂತ ಅನಿಸ್ತು ಮೋರ್ ರೆಸ್ಪಾನ್ಸಿಬಿಲಿಟಿ ಇತ್ತು ಆ ಪಾತ್ರಕ್ಕೆ ಸೊ ಅದು ಚೆನ್ನಾಗಿ ಬಂತು ಆ್ಯಂಡ್ ಕೊನೆಗೆ ಬರೋಷತ್ಕೊ ಆಬ್ವಿಯಸ್ಲಿ ವಿ ನ್ಯೂ ವಾಟ್ ಇಸ್ ಗೋನ್ ಹ್ಯಾಪನ್ ಅಂತ ಸೊ ಚೆನ್ನಾಗಿ ಆ ಪಾತ್ರನೂ ಕೂಡ ಟ್ರೀಟ್ ಮಾಡಿದರು ಹಾಗೆಯೇ ಕಾರ್ಲಿ ಮಾರ್ಗೆ ಅಂತವು ಅವರ ಕ್ಯಾರೆಕ್ಟರ್ ಏನಿದೆ ಫ್ಲ್ಯಾಕ್ಸ್ ಮ್ಯಾಚರ್ ಅವ್ರನ್ನ ಏನು ಲೀಡ್ ಮಾಡ್ತಿರ್ತಾರೆ ಅದು ಚೆನ್ನಾಗಿ ಶುರುವಾಗುತ್ತೆ ಸ್ಟಾರ್ಟಿಂಗಲ್ಲಿ ಈ ಸೀರೀಸಲ್ಲಿ ವಿಲನ್ ಅನ್ನೋರೇ ಯಾರೂ ಇಲ್ಲ ಸೊ ಮೇಜರ್ ವಿಲನ್ ಇಲ್ಲದೇ ಇರೋದು ಕೆಲವು ಪಾಸಿಟಿವ್ ಆಗುತ್ತೆ ಕೆಲವು ನೆಗೆಟಿವ್ ಆಗುತ್ತೆ ಪಾಸಿಟಿವ್ ಹೇಗಾಗುತ್ತೆ ಅಂತಂದರೆ ಎಲ್ಲರೂ ಮಾಡ್ತಿರೋ ಕೆಲಸ ಕರೆಕ್ಟಾಗೇ ಮಾಡ್ತಾರೆ ಅವರವರ ಒಂದು ಆ್ಯಂಗಲಲ್ಲಿ ನೀವು ಥಿಂಕ್ ಮಾಡ್ತಾ ಹೋದರೆ ಆ ಪರ್ಸ್ಪೆಕ್ಟಿವಲ್ಲಿ ಥಿಂಕ್ ಮಾಡ್ತಾ ಹೋದರೆ ಕಾರ್ಲಿ ಮಾರ್ಗ ಅಂತ ಅವರು ಕೂಡ ವಿಕ್ಟಿಮ್ಮನೇ ಸೊ ಬ್ಲಿಪ್ಪಿಂದ ಜನ ವಾಪಸ್ ಬಂದಾಗ ಆ ಗ್ಲೋಬಲ್ ರಿಪೇಟ್ರಿಯೇಷನ್ ಕೌನ್ಸಿಲ್ ಅವ್ರು ಏನು ಮಾಡ್ತಿರ್ತಾರೆ ಎಲ್ಲರನ್ನೂ ವಾಪಸ್ ಕಳಿಸೋದು ಅದು ತಪ್ಪು ಸೊ ಅವರು ಫೈಟ್ ಮಾಡ್ತಿರೋದು ಕೂಡ ಒಳ್ಳೆ ಕಾಸ್ಗಿನೇ ಸೊ ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ರು ಬಟ್ ಎಲ್ಲೋ ಒಂದು ಕಡೆ ಕೊನೆಗೆ ಮುಗಿಸ್ಬೇಕಲ್ಲ ಸೀರೀಸ್ನ ಸೊ ಆ ಲಾಸ್ಟಲ್ಲಿ ಸ್ವಲ್ಪ ವೀಕ್ ಆಯಿತು ಅಂತ ಅನಿಸ್ತು ಬಟ್ ಅವರು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರು ಸೊ ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದರು ಕ್ಯಾರೆಕ್ಟರೈಸೇಷನ್ ಜೊತೆಗೆ ಸಗದಾಗಿ ಇಡೀ ಒಂದು ಸೀರೀಸ್ ಹಿಡಿದು ಕೂರಿಸೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಆ್ಯಕ್ಷನ್ ಸೀಕ್ವೆನ್ಸಸ್ಸು ಇಜೋ ಫಿಲಮ್ ಲೆವೆಲಲ್ಲಿತ್ತು ಇತ್ತು ಅಂತ ಅನಿಸ್ತು ಆ್ಯಕ್ಷನ್ ಸೀಕ್ವೆನ್ಸಸ್ಸು ಆ ಓಪನಿಂಗ್ ಆಕ್ಷನ್ ಸೀಕ್ವೆನ್ಸಿಂದ ಹಿಡಿದು ಕೊನೆ ತನಕ ಮಧ್ಯ ಮಧ್ಯದಲ್ಲಿ ಬರ್ತಾ ಹೋಗುತ್ತೆ ಎಲ್ಲೋ ಒಂದು ಕಡೆ ಸೀರೀಸ್ ಸ್ವಲ್ಪ ಮಿಸ್ ಹೊಡೀತಾ ಇದ್ದೇನೋ ಬೋರ್ ಆಗ್ತಿದೆಯೇನೋ ಅಂತ ಅನಿಸುವಾಗ ಆ್ಯಕ್ಷನ್ ಸೀಕ್ವೆನ್ಸಸ್ಸನ್ನೇ ಹಿಡಿದು ಕೂರಿಸೋದು ಫಸ್ಟ್ ಎಪಿಸೋಡಲ್ಲಿ ಒಂದು ಬರುತ್ತೆ ಸೆಕೆಂಡಲ್ಲಿ ಒಂದು ಚೂರು ಬರುತ್ತೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಸೀಕ್ವೆನ್ಸ್ ಇದ್ದಿದ್ದು ಅಂತಲೇ ಫೋರ್ತ್ ಎಪಿಸೋಡಲ್ಲಿ ಅಲ್ಲಿ ನಿಜವಲ್ಲೂ ಅದ್ದೂರಿಯಾಗಿತ್ತು ಅಂತ ಅನಿಸ್ತು ಆ ಒಂದು ರೇಜ್ ಕಾಣಿಸುತ್ತೆ ಎಸ್ಪೆಷಲಿ ಜಾನ್ ವಾಕರ್ ಅವರ ಕ್ಯಾರೆಕ್ಟರು ಸ್ವಲ್ಪ ಚೇಂಜ್ ಆಗ್ತಾ ಹೋಗುತ್ತೆ ಯಾವ ಸ್ಪಾಯ್ಲರ್ ಬೇಡ ಬಟ್ ಆ ಎಲಿಮೆಂಟಲ್ಲಿ ಸಗದಾಗಿತ್ತು ಅಂತ ಅನಿಸುತ್ತೆ ಆ್ಯಕ್ಷನ್ ಸೀಕ್ವೆನ್ಸ್ ಎಂಡಿಂಗ್ ಆ್ಯಕ್ಷನ್ ಸೀಕ್ವೆನ್ಸ್ ಸ್ವಲ್ಪ ಬೆಟರ್ ಆಗಿರ್ಬೋದೈತೆ ನೋ ಬಟ್ ಓವರ್ ಆಲ್ ಒಂದು ಸೀರೀಸಲ್ಲಿ ಈ ಲೆವೆಲ್ ಆ್ಯಕ್ಷನ್ ಸೀಕ್ವೆನ್ಸ್ನ ನೋಡಿರಲಿಲ್ಲ ಸೊ ಅದು ಅದ್ದೂರಿಯಾಗಿ ವರ್ಕೌಟ್ ಆಗ್ತಾ ಹೋಗುತ್ತೆ ಇದಕ್ಕೆ ಇನ್ನು ಸೀರೀಸಲ್ಲಿ ಏನು ವರ್ಕೌಟ್ ಆಗಲಿಲ್ಲ ಅಂತ ಹೇಳಬೇಕು ಅಂತಂದರೆ ಆ ಒಂದು ಕೋರ್ ಸ್ಟೋರಿ ಲೈನ್ ಏನಿದೆ ಅದು ತುಂಬನೇ ಆಗಿತ್ತು ಅಂತ ಅನಿಸ್ತು ಅಂದರೆ ನಿಮಗೆ ಎಂಟೈರ್ ಸೀರೀಸ್ ನಡೆಯೋದು ಆ ಕ್ಯಾರೆಕ್ಟರ್ ಆರ್ಕ್ ಮೇಲೆ ಪಾತ್ರ ಹೇಗೆ ಬದಲಾಗುತ್ತೆ ಅಂತ ಸೊ ಅದು ಕೆಲವು ಸೀಕ್ವೆನ್ಸಸ್ ಡೈಲಾಗ್ಸ್ ಮೂಲಕ ಹೋಗ್ತಾ ಇರೋದ್ರಿಂದ ಎಲ್ಲೊಂದು ಕಡೆ ಮೇನ್ ಸ್ಟೋರಿ ಮುಂದಕ್ಕೆ ಹೋಗ್ತಾ ಇದೆ ಅಂತ ಅನಿಸೋದಿಲ್ಲ ಕಂಪ್ಲೀಟಾಗಿ ಆಗೋದು ಬರೀ ಆ್ಯಕ್ಷನ್ ಇಂದ ಮಾತ್ರ ಆ ಆಕ್ಷನ್ ನ ಹೊರಗಡೆ ತೆಗೆದುಬಿಟ್ರೆ ನೀವು ಬೇರೆ ಟೈಮಲ್ಲೆಲ್ಲ ತುಂಬ ಸ್ಲೋ ಆಗಿದೆ ನರೇಷನ್ ಸ್ಲೋ ಆಗಿದೆ ಅನಿವನ್ ಪೇಸಿಂಗ್ ಇದೆ ಎಲ್ಲೋ ಕೆಲಸದಲ್ಲಿ ಫಾಸ್ಟಾಗಿ ಹೋಗುತ್ತೆ ಆ್ಯಕ್ಷನ್ ಬಂದಾಗ ಇಲ್ಲಾಂತಂದರೆ ತುಂಬ ಸ್ಲೋ ಆಗುತ್ತೆ ತುಂಬ ಡೈಲಾಗ್ಸ್ ಇದೆ ಮಾತಾಡೋದಿದೆ ಆ್ಯಂಡ್ ಅದು ಕೂಡ ಸ್ಟೋರಿನ ಫಾರ್ವರ್ಡ್ ಮಾಡಲ್ಲ ಅಂದರೆ ಆ ಪಾತ್ರದಲ್ಲಿ ಬದಲಾವಣೆಯನ್ನು ತೋರಿಸ್ತಾ ಹೋಗೋದ್ರಿಂದ ಕೆಲವು ಬೋರ್ ಆಗೋ ಎಲಿಮೆಂಟ್ಸ್ ಇರುತ್ತೆ ಎಸ್ಪೆಷಲಿ ಎಪಿಸೋಡ್ ಫೈವ್ ತುಂಬನೇ ಮಾತಾಡ್ತಾರೆ ಅಂದರೆ ಜಸ್ಟ್ ಬಿಫೋರ್ ಫಿನಾಲೆ ಅಷ್ಟು ಸ್ಲೋ ಆಗೋದು ಸ್ವಲ್ಪ ಬೋರ್ ಹೊಡಿಬೋದು ಅದೇ ಎಕ್ಸಾಕ್ಟ್ ಸೇಮ್ ಥಿಂಗ್ ಬೇರೆ ಎಪಿಸೋಡ್ಸಲ್ಲಿ ಕೂಡ ಆಗುತ್ತೆ ಆ್ಯಕ್ಷನ್ ಬಂದಾಗ ಫಾಸ್ಟ್ ಆಗುತ್ತೆ ಬೇರೆ ಟೈಮಲ್ಲಿ ಸ್ಲೋ ಆಗೋದು ಆ ಎಲಿಮೆಂಟ್ ಏನೋ ಸ್ವಲ್ಪ ಚೆನ್ನಾಗಿರ್ಬೋದಾಗಿತ್ತು ಆಗಿ ಪೇಸ್ ಮಾಡ್ಬೋದಾಗಿತ್ತು ಹಾಗೆಯೇ ಆ್ಯಬ್ಸೆನ್ಸ್ ಆಫ್ ಅನ್ ಆ್ಯಕ್ಚುಯಲ್ ವಿಲನ್ ಪ್ರಾಪರ್ ಸ್ಟ್ರಾಂಗ್ ವಿಲನ್ ಒಂದು ಆ್ಯಬ್ಸೆನ್ಸ್ ಏನಿದೆ ಅದು ಕಾಡ್ತಾ ಹೋಗುತ್ತೆ ಕಾರ್ಲಿ ಅವ್ರ ಕಡೆಗೆ ನಾವು ಸಪೋರ್ಟ್ ಮಾಡಬೇಕಾ ಸಪೋರ್ಟ್ ಮಾಡಬಾರ್ದಾ ಅನ್ನೋ ಒಂದು ಏನು ಸೆಟಪ್ ಮಾಡ್ತಾ ಇರ್ತಾರೆ ಚೆನ್ನಾಗಿ ಸೆಟಪ್ ಆಗುತ್ತೆ ಬಟ್ ಕೊನೆಯಲ್ಲಿ ಜಸ್ಟ್ ಬಿಕಾಸ್ ವಿಲನ್ ಮಾಡಬೇಕು ಅಂತಂದ್ಬಿಟ್ಟು ತುಂಬಾ ಹ್ಯಾಪಸ್ ಆ ಡಿಸಿಷನ್ಸ್ ತಗೊಳ್ಳೋ ಹಾಗೆ ಮಾಡ್ತಾರೆ ಆ ಕ್ಯಾರೆಕ್ಟರು ಅಂದರೆ ಗೊತ್ತಾಗುತ್ತೆ ನಿಮಗೆ ಓಕೆ ಏನೋ ಒಂದು ವಿಲನ್ ಆಗಬೇಕು ಹಾಗಾಗಿನೇ ಆ ರೀತಿ ಟ್ರೀಟ್ ಮಾಡ್ತಾ ಅಂತ ಸೊ ಮೇ ಬಿ ಆ ಕೋರ್ ಸ್ಟೋರಿ ಲೈನಲ್ಲಿ ಪ್ರಾಪರ್ ವಿಲನ್ನ ಬರೆದು ಅಥವಾ ಬೇರೆ ಯಾವ್ದಾದ್ರು ಈ ವಿಲನ್ನ ಇಂಟ್ರಡ್ಯೂಸ್ ಮಾಡಿ ತೊಗೊಂಡು ಹೋಗ್ಬೋದಾಗಿತ್ತೇನೋ ಸೊ ಆ ಎಲಿಮೆಂಟ್ ಸ್ವಲ್ಪ ಮಿಸ್ ಆಯಿತು ಆ್ಯಂಡ್ ಫೈನಲ್ ಆಕ್ಷನ್ ಸೀಕ್ವೆನ್ಸ್ ನಾನೀಗಾಗಲೇ ಹೇಳ್ದಂಗೆ ಆ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಇನ್ನೂ ಸ್ವಲ್ಪ ಗಟ್ಟಿಯಾಗಿರ್ಬೋದಾಗಿತ್ತು ಫಸ್ಟ್ ಎಪಿಸೋಡ್ ಇಂಟ್ರೊಡ್ಯೂಸ್ ಯಾವ ರೇಂಜ್ ಆಗುತ್ತೆ ಆ್ಯಕ್ಷನ್ ಸೀಕ್ವೆನ್ಸು ಅದನ್ನು ಮೀಟ್ ಮಾಡೋ ಹಾಗೆ ಇರಲಿಲ್ಲ ಅದೊಂದು ಬೆಟರಾಗಿರ್ಬೋದಾಗಿತ್ತು ಸೊ ಓವರಾಲ್ ಹೇಳಬೇಕು ಅಂತಲೇ ಕೆಲವು ನೆಗೆಟಿವ್ ಇತ್ತು ಅನ್ನೋದು ಬಿಟ್ಟರೆ ಸೀರೀಸ್ ನನಗಿಷ್ಟ ಆಯಿತು ಇದೊಂದು ಸೆಟ್ ಅಪ್ ಸೀರೀಸ್ ಆಗಿತ್ತು ನಿಮಗೆ ಮೂರು ಮೇಜರ್ ಕ್ಯಾರೆಕ್ಟರ್ಸ್ ಏನಿದೆ ಬಕ್ಕಿ ಬಾನ್ಸ್ ಅವರ ಕ್ಯಾರೆಕ್ಟರ್ ಫ್ಯಾಲ್ಕನ್ ಮತ್ತು ಜಾನ್ ವಾಕರ್ ಆ ಕ್ಯಾರೆಕ್ಟರ್ನ ಇಂಟ್ರಡ್ಯೂಸ್ ಮಾಡುವಂಥ ಪ್ರಯತ್ನ ಇಲ್ಲ ಆಗುತ್ತೆ ಆ್ಯಂಡ್ ಇದನ್ನು ಫೌಂಡೇಶನ್ ಆಗಿಟ್ಕೊಂಡು ನೆಕ್ಸ್ಟ್ ಫಿಲಮ್ ಬರುತ್ತೆ ಹಿಂದಿನ ಸಿನಿಮಾ ಎಂಡ್ ಗೇಮಿಂದ ಮುಂದಿನ ಸಿನಿಮಾ ಯಾವುದು ಮಾಡ್ತಾಯಿರೋ ಎರಡ್ರ ಮಧ್ಯೆ ಜಂಪ್ ಕಟ್ ಆದಂಗೆ ಆಗಬಾರ್ದು ಪಾತ್ರಗಳು ಸಡನ್ನಾಗಿ ಬದಲಾಗಬಾರ್ದು ಅಂತಂದ್ಬಿಟ್ಟು ಈ ಸೀರೀಸ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ಕಥೆ ಬಗ್ಗೆ ಸಿಕ್ಕಾಬಿಡಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಿಡಿ ನೀವೇನು ಅನ್ಕೋತಿರೋ ಅದೇ ಆಗುತ್ತೆ ಅದ್ರ ಮಧ್ಯೆ ಒಂದು ಸ್ವಲ್ಪ ಚಿಕ್ಕ ಟ್ವಿಸ್ಟ್ ಬರ್ಬೋದು ಬಟ್ ಎಂಟರ್ಟೈನ್ ಒಂದು ಲೆವೆಲ್ಗೆ ಮಾಡೇ ಮಾಡುತ್ತೆ ಆ್ಯಂಡ್ ಮಾರ್ವಲ್ ಫ್ಯಾನ್ಸ್ ಆಗಿದ್ದರೆ ಮುಂದಿನ ಸಿನಿಮಾ ನೋಡಬೇಕು ಅಂತಲೇ ಇದನ್ನು ನೋಡಿ ಇಟ್ಕೊಂಡಿರಿ ಕೆಲವು ಎಲಿಮೆಂಟ್ಸ್ ಯುಟಿಲೈಸ್ ಆಗುತ್ತೆ ಅಂತ ಹೇಳ್ತೇನೆ ನಾನು ವಿಮರ್ಶನ ಮುಗಿಸ್ತೀನಿ ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರೆಯಲೇ ಹಾಗೇನೇ ಹಾಗೆಯೇ ಈ ವಿಮರ್ಶೆ ನಿಮಗೆ ಆಗಿದ್ರೆ ಗೊತ್ತೇ ಇದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಎಲ್ಲ ಮಾಡಿ ಇದೇ ರೀತಿ ವಿಮರ್ಶೆಗಾಗಿ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ ನೋಟಿಫಿಕೇಶನ್ ಅಥವಾ ಬೆಲ್ಲೈಕೊಂಡು ನನಗೆ ಇರುತ್ತಲ್ಲ ದಯವಿಟ್ಟು ಅದನ್ನು ಮಾತ್ರ ಠೇಣ 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 ಅಂತ ಬಾರಿಸ್ಬಿಡಿ ಧನ್ಯವಾದ ನೋಡಿದ್ದಕ್ಕೆ